ಹೊಟ್ಟೆ ನೋಡಿದ್ದು ನನಗೂ ಗೊತ್ತಿತ್ತಿಲ್ಲ ಈ ಕಷ್ಟನ ಉಪಯೋಗಿಸ್ಕೊಂಡು ಇದ್ದಿ. ಆಗ ನಾ ಮತ್ತೆ ನಿನಗೆ ಇಷ್ಟು ದಿನ ಗಂಟೆ ಹೇಳಕ್ಕ ನಿನಗೆ ಬಾಯಿ ಇತ್ತಿಲ್ವ? ಇಂಥೇದು ಒಂದು ಮರ ಚಕ್ಕೆ ತಗೊಬಂದು ನೀನು ಹೋಗಿ ಅದನ್ನ ಗದ್ದಿ ಕವರಿ ತಿನ್ನು. ಆಗ ಅದ್ರ ರಸ ನೀನು ಹೊಟ್ಟೆ ಹೋದ ಮೇಲೆ ಏನಾಯ್ತದೆ ಅಂತ ಹೇಳಿದ್ರು. ಆಗ ನನಗೆ ಕೌರಕ ನನಗೆ ಆಗಲ್ಲ ಅಂದ್ಬಿಟ್ಟು ಕಳ್ಕತ್ತಿ ತಗೊಂಡು ಹೋಗಿ ಸ್ವಲ್ಪ ಮರದನ್ನ ಕೆತ್ತಿ ಅದು ತಗೊಬಂದು ಜಬ್ಬಿ ನೀರಲ್ಲಿ ಇಟ್ಟುಬಿಟ್ಟು ಆಗ ಒಂದು 10 ನಿಮಿಷ ಬಿಟ್ಟುಬಿಟ್ಟು ಕುಡ್ದು ಕುಡ್ದ ಮೇಲೆ ಸ್ವಲ್ಪ ಸಮಾಧಾನ ಆಯ್ತು. ನಾವು ಹುಟ್ಟಿದ್ದು ಕಾಡಲೆ, ಬೆಳೆದಿದ್ದು ಕಾಡಲೆ. ಅದಕ್ಕೆ ಹಿರಿಯವರು ನಮ್ಮ ಚಿಕ್ಕಬ್ದಿರು ದೊಡ್ಡಬ್ದಿರೆಲ್ಲ ಕಾಡು ಮದ್ದು ಕಲ್ತಿದ್ರು. ಇದ್ರು ಹಿರಿಯವರು ಕರೆದು ಚಾವಡಿಲಿ ಕೂಡಿಸಿ ಏನಾದ್ರು ಒಂದು ಶಾಸ್ತ್ರನೋ ಅಲ್ಲ ಒಂದು ತುಳಬರ್ಸನೋ ಹಾಗೆ ಕೇಳಿಬಿಟ್ಟು ಇದು ಇಂಥ ಕಾಯಿಲೆನೇ ಅಂತ ಹೇಳಿ ಹೋಗಿ ಕಾಡಿಂದ ಮದ್ದು ತಂದು ಅವ್ರಿಗೆ ಕೊಟ್ಟಾಗ ರೆಡಿ ಆಯ್ತಿತ್ತು. ಹಿರಿಯವರಿರುವಾಗ ನಾವು ಹಾಸ್ಪಿಟ್ಲು ಅನ್ನೋದು ಹಾಸ್ಪಿಟ್ಲಿಗೆ ನಾವು ಹೋಗ್ತಿತ್ತಿಲ್ಲ. ಒಂದು ಹೆರಿಗೆಗಾಗಲಿ ಇನ್ನೇನಾದ್ರು ಒಂದು ಕಾಯಿಲೆ ಕಸಕ್ಕಾಗಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತಿತ್ತಿಲ್ಲ, ಎಲ್ಲ ಮನೇಲೆ ಹೆರಿಗೆ ಕುಡಿ ಮನೇಲೆ. ಈ ಮದ್ದು ಸೊಪ್ಪಿನ ಮದ್ದು ಕಲ್ತ್ಕೋಬೇಕಾದ್ರೆ ನಾವು ಚಿಕ್ಕ ಆಗಿರುವಾಗ ನಮ್ಮ ತಂದೆಯವರು ನಮ್ಮ ತಾಯಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಏನಿಷ್ಟು ಸೊಪ್ಪು ಕಿತ್ಕೊಬಂದು ತಂದು ಹಾಕೋದು, ನಾವು ಕೇಳೋದು ಇದೇನಕ್ಕೆ ತಗೊಬಂದಿದ್ದು ಅಪ್ಪ ಅಂತ ಕೇಳೋದು. ಅಪ್ಪ ಹೇಳೋದು ತಲೆಯನ್ನು ಉರಿಗೆ ಇದನ್ನ ಚೆನ್ನಾಗಿ ಜಬ್ಬಿಟ್ಟು ನೆಲಕ್ಕೆ ಒಯ್ದು ಅಲ್ವ ಪೀಸಿದ್ದಂಗೆ ಆಗುತ್ತೆ. ಅದನ್ನ ಎತ್ತಿ ನೆತ್ತಿ ಮೇಲೆ ಹಾಕಿದರೆ ಆ ಸೆಕೆನ ಎಳೆದಾಕುತ್ತೆ, ತಂಪು ಆಗುತ್ತೆ ಆರೋಗ್ಯ ಅಂತ. ತೋರಿಸ್ಕೊಟ್ಟವ್ರೆ ನಮ್ಮ ತಂದೆಯವರು ದೊಮ್ಮಗೆ ಮದ್ದು ಮತ್ತು ಕೆಮ್ಮಲ್ದು ಮೂಳೆ ಕುರು ಕಾಯಿಲ್ದು ಇದೆಲ್ಲ ತೋರಿಸ್ಕೊಟ್ಟವ್ರೆ. ಅಂದರೆ ಮತ್ತು ಇದು ಆವುದು ಮಾತ್ರ ಮಂತ್ರನೇ ಬೇಕು. ಏನಿದ್ರು ಅದು ಮಂತ್ರನೇ ಬೇಕು. ಮದ್ದುದ್ದಿದ್ರೆ ಪರವಾಗಿಲ್ಲ, ಮದ್ದು ನಾವು ಸುಮ್ಮನೆ ಉದ್ದೋದು, ಅದು ಮಂತ್ರಿಸಿದ್ರೆ ಯಶ ತೀರಾ ಹೋಯ್ತದೆ, ಇಲ್ದೋದ್ರೆ ಹೋಗಲ್ಲ. ಅದರಲ್ಲಿ ನಮ್ಮ ತಂದೆಯವರು ಆಗ ನಾನು ಚಿಕ್ಕವಳು, ಚಿಕ್ಕವಳಿಗೆ ಮಂತ್ರ ಹೇಳ್ಕೊಟ್ರೆ ತಲೆ ಹಿಡಿಯಲ್ಲ ಅಂತ ಹೇಳಿಬಿಟ್ಟು ಅವ್ರು ಹೇಳ್ಕೊಟ್ಟಿಲ್ಲ. ಮದ್ದೆಲ್ಲ ತೋರಿಸಿದ್ರು, ಮಂತ್ರ ಮಾತ್ರ ಅವ್ರು ಹೇಳಿಲ್ಲ. ನನಗೆ ನಾಯಿ ಕಚ್ಚಿಬಿಟ್ಟಿತ್ತು ಚಿಕ್ಕವಳಿದ್ದಾಗ. ಆಗ ನಮ್ಮ ದೊಡ್ಡಪ್ಪನೂ ದೊಡ್ಡಪ್ಪನ ಹೆಂಡ್ತೀನಿ ನಮ್ಮ ದೊಡ್ಡಮ್ಮ ಇಬ್ಬರು ಸೇರಿ ಅವ್ರು ಆ ಸೊಪ್ಪು ತಂದು ಅರೆದು ಅದನ್ನ ಕಾಲು ಕಟ್ಟಿ 3 ದಿನ ಕಾಲು ಕಟ್ಟಿದ್ರು ಔಷಧಿನ. ಯಾವ ಹಾಸ್ಪಿಟ್ಲಿಗೂ ಹೋಗ್ನಿಲ್ಲ ನಾನು. ಏಳು ಇಂಜೆಕ್ಷನ್ ತಗೋಬೇಕು ಅಂತಿದ್ರು ಅದನ್ನು ತಗೊಂಡಿಲ್ಲ ಸರ್, ಎಲ್ಲ ಅಲ್ಲೇ ಗುಣ ಆಯಿತು ನನಗೆ. ಆಮೇಲೆ ನನಗಿನ್ನೇನು ಹಂಗೆ ಅವ್ರು ಹಂಗಂತಂದ್ರಲ್ಲ ಅದಕ್ಕೆ ನನಗೇನು ಆಸಕ್ತಿ ಆಯಿತು ಅಂದರೆ ನಮ್ಮದು ಸಂಪ್ರದಾಯ ನಾವು ಉಳಿಸ್ಕೊಂಡು ಹೋಗಬೇಕು. ನಮ್ಮ ಬೆಟ್ಟಕ್ಕೆ ಏನು ನಾವು ಕಾಡಿಂದ ಏನು ಔಷಧಿಗಳು ತಂದು ನಾವು ಏನೇನು ಮಾಡ್ತೀವಿ ನಮ್ಮ ಹಿರಿಕರು ಏನು ಮಾಡ್ತಿದ್ರು ಅದನ್ನು ನಾವು ಮುಂದೆ ಉಳಿಸ್ಕೋಬೇಕು ನಮ್ಮ ಬೆಟ್ಟ ಕುರುಬ ಸಂಪ್ರದಾಯದಲ್ಲಿ ಅಂತ ನನಗೆ ಆಸಕ್ತಿ ಆಯಿತು ಆವಾಗಲೇ. ಆವಾಗ ನಮ್ಮ ಚೋಮಮ್ಮ ಅವರಿದ್ದಾರಲ್ಲ ಅವರು ನನಗೆ ಹಿಂಗೆಲ್ಲ ಇಂಥ ಔಷಧಿ ನಾನು ಹೇಳ್ಕೊಡ್ತೀನಿ, ನಮ್ಗೆ ಗೊತ್ತಿರೋಂಥದ್ದು ನಾನು ಹೇಳ್ಕೊಡ್ತೀನಿ, ನೀನು ಮುಂದೆ ಬಾ
ಅಂತ ಮೀಟಿಂಗ್ ಹೋದಾಗಲೆಲ್ಲ ಅವರು ಹೇಳ್ಕೊಡ್ತಾಯಿದ್ರು. ನಮ್ಮಪ್ಪನ ಜೊತೆಲೇ ಬೆಳೆದಿದ್ದು, ನಮ್ಮಪ್ಪ ಏನು ಔಷಧಿ ಕೊಡ್ತಾರೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ. ಮತ್ತು ಅವರು ಔಷಧಿ ಎಲ್ಲ ತಗೋಬರೋಕ್ಕೆ ನನ್ನ ಜೊತೆಲೇ ಕರ್ಕೊಂಡು ಹೋಗ್ತಿದ್ರು. ಆವಾಗ ಅವ್ರು ತಂದುಕೊಟ್ಟಿದ್ನೆಲ್ಲ ನಾನೇ ತೆಗೆದುಕೊಡೋದು, ಆಮೇಲೆ ಔಷಧಿ ಬೇರೆಲ್ಲ ಕಟ್ಕೊಡೋದೆಲ್ಲ ಮಾಡಿ ಮಾಡಿ ಆಸಕ್ತಿ ಬಂತು ನನಗೆ. ಹೋಯ್ದು ನಾನು ಮಾಡ್ಬೋದಲ್ಲ ಅಂತ ಆಮೇಲಿಂದ ನಾನು 2-3 ಸಲ ಟ್ರೈನಿಂಗ್ ತಗೊಂಡೆ ವನಮೂಲಿಕ ಕೇಂದ್ರ ಮತ್ತು ಕೇರಳದಲ್ಲೆಲ್ಲ. ಅಲ್ಲಿಂದ ನಾನೇ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ಬೆನ್ನುವು ಅದೆಲ್ಲ ನಮ್ಮ ಟ್ರೈಬಲ್ದು ಸಮಸ್ಯೆ, ಹಾಗೆ ಉಳಿಸ್ಕೋಬೇಕು ಅದನ್ನು, ಅದು ನಾಶ ಆಗಬಾರ್ದು ಅಂತ. ಹಾಗೆಯೇ ನಾವು ಇವಾಗಲೂ ಅದನ್ನೇ ಮಾಡ್ತಾಯಿದ್ದೀವಿ. ಔಷಧಿ ಎಲ್ಲ ಕೊಡ್ತಾಯಿದ್ದೀನಿ ನಾನು ಎಲ್ಲರಿಗೂ, ಬೆನ್ಸೋದು ಮತ್ತು ಕಿವಿ ನೋವು, ಮೈಲೇರ್ ಸಮಸ್ಯೆ ಅದೆಲ್ಲಕ್ಕೂ ಔಷಧಿ ಕೊಡ್ತಾಯಿದ್ದೀನಿ ನಾನು. ಮಕ್ಕಳಿಗೆ ಜ್ವರ ಇರೋದು, ಮತ್ತು ಹೊಟ್ಟೆ ನೋವು, ಬೇದಿಗಿರೋದು, ಮೈ ಕೈ ಸೇದಿಗಿರೋದು, ಅದೆಲ್ಲ ಪೂರ್ತಿ ಹೋಯ್ತು ತಿನ್ನೋ ನಂಗೆ ಆ ಕಾಡಿಂದ. ಈಗ ಕಾಡಿಗೆ ಬಿಡಾದಲೇ ಫಾರೆಸ್ಟ್ ಕಡ್ಡು ನಂಗೆ ಈಗ ಇಲ್ಲಿವೇ ಬೇಲಿಗಣೆ ಸಿಕ್ಕಿದ್ದಾರೆ ತಂದು ಮಕ್ಕಳಿಗೆ ಉಜ್ಜಿತಿಗೆ ಗಿಡನೇನು ನೀರು ಬಿದ್ದು ಗಿಡನೂ ಸಾಕಿತಾ ಇದ್ದೇನೆ. ನೀರು ಹೊತ್ತು ಬಂದು ದೂರದಿಂದ ಮಳೆ ಉಳಿದು ವಸ್ತಿ ಆದರೆ ಈ ಮದ್ದು ಬೇರುಗಳು ಒಣಗಲ್ಲ, ನೀರಲ್ಲಿ ಶೀತ ಇರ್ತದೆ. ಈಗ ಹೇಗೆ ಅಂತ ಹೇಳಿದ್ರೆ ವಸ್ತಿನೇ ಇಲ್ಲ, ಮಳೆ ಈ ಮೇಲೆ ಮಳೆ ಬರ್ತದೆ ಅದೇ, ಹಂಗಾಗಿನೇ ಈ ಆನೆಗಳು ಕುಡಿ ಇಲ್ಲಿಗೆ ನೀರಿಗೆ ಬರ್ತಾ ಇರೋದು. ಹಾಗೆ ಈಗ ಇಲ್ಲೂ ನಮಗೆ ಸುಮಾರು ಮದ್ದುಗಳು ಇಲ್ಲೂ ಈ ಕಾಡಲ್ಲಿ ಎಲ್ಲ ಒಣಗೋಯ್ತು. ಈಗ ಕಾಡಿಗೆ ಮೇಲೆ ಕತ್ತಕ್ಕೆ ಬಿಡ್ತಾ ಇಲ್ಲ ಪಾರಿಸ್ನವರು. ನೀವು ಅದೇನು ನೋಡೋಕೆ ಹೋಗಿದ್ರಿ, ಏನು ಮಾಡೋಕೆ ಹೋಗಿದ್ರಿ ಅಂತ ಅವರೊಂದು ಎಂಕೊರಿ. ಅದಕ್ಕೆ ಈ ದಂಡೆ ದಂಡೆ ಹತ್ರ ಹತ್ರ ಇರೋ ಮದ್ದುಗಳನ್ನ ನಾವು ತಗೊಂಡು ಬರ್ತೀವಿ. ಮತ್ತು ದೂರ ಹೋಗಿ ನಮಗೆ ಬೇಕಾಗಿರೋ ಮದ್ದು ದೂರ ಹೋಗ್ಬೇಕಾದ್ರೆ ಸಿಕ್ಕಲ್ಲ, ಅದರಿಂದ ಸ್ವಲ್ಪ ಕಷ್ಟ. ಆಗ ಆ ಮದ್ದುಗಳನ್ನ ತಗೊಂಡು ಬಂದು ನೆಟ್ಟರು ಕುಡಿ ಒಣಗೋಯ್ತ ಸರು. ಯಾಕೆ ಅಂತಂದರೆ ಅಲ್ಲೇ ಬೆಳೆದು ಅಲ್ಲೇ ಹುಟ್ಟಿರೋದು ಸೌಖ್ಯಾಗೆ ನಾವು ತಂದು ನೆಡೋದು ಇರಲ್ಲ, ಒಣಗೋಯ್ತದೆ. ಪೀಪಲ್ ಟ್ರೀ ಸಂಸ್ಥೆ ನಮ್ಮನ್ನು ಆಡಿ ಜನಗಳನ್ನ ಮಹಿಳೆಯರನ್ನ ಕರೆದು ನೀವು ಕಲ್ತಿರೋ ಕಸುಬನ್ನು ಮುಂದೆ ಬೆಳವಣಿಗೆ ಮಾಡ್ಕೋಬೇಕು ಅನ್ನೋ ರೀತಿಲಿ ನಮಗೆ ಹೆಚ್ಚಿನ ತರಬೇತಿಗಳನ್ನ ಕೊಟ್ಟು ಇವಾಗ ಅದರಲ್ಲಿ ನಾವು ಯಾವ ರೀತಿ ಸೊಪ್ಪು ಹಾಕಬೇಕು, ಅಲ್ಲ ಬೆಳ್ಳುಳ್ಳಿ ಹಾಕ್ಬೋದು, ಅಲ್ಲ ಲವಂಗ ಆಗಿರ್ಬೋದು, ಅಲ್ಲ ಇನ್ನೊಂದು ಶುಂಠಿ ಆಗಿರ್ಬೋದು, ಬಜ್ಜಿ ಆಗಿರ್ಬೋದು, ಇದನ್ನು ಎಲ್ಲನೂ ಮಿಶ್ರಣ ಮಾಡಿ ಒಂದು ಎಣ್ಣೆ ತೆಗೆದು ಅದರಲ್ಲಿ ರಸ ಮಾಡಿ ಇದನ್ನು ಬಳಕೆ ಮಾಡ್ಕೋಬೇಕು ಅನ್ನೋ ರೀತಿಲಿ ನಮಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದನ್ನು ರೀತಿಯನ್ನು ಉಳಿಸ್ಕೋಬೇಕು ಅನ್ನೋದು ನಮ್ಮ ಸಂಘದ ಮುಖಾಂತರ ಆಗಿರ್ಬೋದು ಮಹಿಳೆಯರೆಲ್ಲ ಸೇರಿ ಎಲ್ಲ ಮಾಡ್ಕೊಂಡು ಅದನ್ನು ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತಿಂಗಳ ಆಗ್ತಾನೆ ಇರ್ತದೆ. ಯಾವಾಗಲೂ ಜಾಸ್ತಿನೋ ಇಲ್ಲ ಕಡಿಮೆ ಒಂದೊಂದು ತಿಂಗಳಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಾಂದ್ರೆ ಕಮ್ಮಿ ಆಗ್ತಾರೆ. ಸೊಂಟ ನೋವು ಬರೋದು, ಸೊಂಟ ನಾವು ಕಾಲು ನೋವು ಎಲ್ಲ ಬರ್ತೀವಿ. ಬೆಳಿಗ್ಗೆ ಮಲ್ಗೆ ಹೇಳ್ಬೇಕಾದ್ರೆ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಸೊಂಟ ನೋವು, ಹೊಟ್ಟೆ ನೋವು, ಎರಡು ಕೈ ಕಾಲೆಲ್ಲ ಸುಸ್ತಾಗ್ಬಿಡ್ತದೆ, ನಡಿಯೋಕ್ಕಾಗಲ್ಲ, ಜಾಸ್ತಿ ಊಟನೂ ಮಾಡೋಕ್ಕಾಗಲ್ಲ, ಭಾರವಾದ ಕೆಲಸ ಮಾಡಿದ್ರೆ ಜಾಸ್ತಿ ಆಯ್ತದೆ. ಅದು ಬಂದುಬಿಟ್ಟು ಏನು ಒಂದ ಸಮ ಕೆರೆಯೋದು, ಆ ಕೆರೆಯೋ ಟೈಮ್ಗೆ ನಾನೇ ಕೋಳಿದ್ದು ಗರಿಯೋದೆಲ್ಲ ಅದಕ್ಕೆ ಹಾಕ್ಬಿಟ್ಟು ಉಜ್ಜಿ ಕೊಟ್ಟು ಹಾಕಿದಾಗ ಒಂಥರ ಜಲ ಬಂತು, ಎಲ್ಲ ಫುಲ್ಲು ಜಲ ನಿಂದ್ರೆ ನೀರು ಕಂಡಾಗ ಹೋಯ್ತಾ ಇತ್ತು. ಅದಕ್ಕೆ ಅದನ್ನು ತಗೊಂಡಾಗ ಹಾಕು ಅಂತ ಹೇಳ್ದಕ್ಕೆ ಇದು ಹಾಕಲ್ಲ ವಾಸಿ ಆಗಲ್ಲ ಅಂತ ಹೇಳ್ತು. ಪುನಃ ಈ ಕಡೆದ ಕೂಗಲ್ದಿ ವಾಸಿ ಆಯ್ತದೆ, ನೀ ಅದನ್ನೇ ಹಾಕ್ಕೊಂಡು ಬಾಕು, ಒಮ್ಮೆ ಆದ್ರೆ ನಾನು ಇಸ್ಕೊಡ್ತೀನಿ, ಜಾಸ್ತಿ ಆದ್ರೆ ಮತ್ತೆ ಆಸ್ಪತ್ರೆಗೆ ಹೋಗೋ ಅಂತ ಅದೇ ಹಾಕ್ಕೊಂಡಿದ್ದು ಈಗ ವಾಸಿ ಆಯ್ತು. ಆಸ್ಪತ್ರೆಲಿ ತಗೊಂಡ್ಬಂದ್ರೆ 2 ದಿನ ಕಮ್ಮಿ ಆಯ್ತದೆ, 2 ದಿನ ಜಾಸ್ತಿ ಆಯ್ತದೆ. ನಮ್ದು ಅದೇ ಪ್ರಶ್ನೆ, ನಮಗೂ ಹಂಗೆ ಬೆಳೆ ಬಿಟ್ಟು ಹೋಗ್ತಾ ಇರೋದು. ಸುಮಾರು ಹಾಸ್ಪಿಟ್ಲ್ಗೆಲ್ಲ ಹೋದ್ ನೋಡ್ದು, ಎಲ್ಲೋಗಿನೂ ವಾಸೆ ಇಲ್ಲ. ಆಗ ಯಾರೋ ಹೇಳಿದ್ರು ಹಿಂಗೆ ನೀವು ಹಸರಂಸ್ತಿ ಕೊಡ್ತೀರಿ ಅಂತ, ಅದಕ್ಕೆ ಬಂದು ಇಸ್ಕೋಬಂತ ಬಂದಿದ್ದೀವಿ.
ನನ್ನ ಅನಿಸಿಕೆ ನಾನಿದು ನಮ್ಮ ತಂದೆಯವ್ರು ಮಾಡೋದು ನಾನು ನೋಡ್ಕೊ ಕಲ್ತ್ಕೊಬಿಟ್ರೆ ನಾಳೆ ನನ್ನ ಪ್ರಾಯ ಬಂದಾಗ ಜನಕ್ಕೆ ಮೂರು ಜನಕ್ಕೆ ನಾನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇತ್ತು. ಆ ಮನಸ್ಸು ನಮ್ಮ ತಲೆಯಲ್ಲಿ ಇವಾಗಲೂ ಇದ್ದಿಂದ ನಾನು ಮುಂದೆ ಇವಾಗ ಜನಕ್ಕೆ ಜ್ವರ ಆಗಲಿ ಇನ್ನೊಂದಾಗಲಿ ನಮ್ಮ ತಂದೆಗೆ ನೆನೆದ್ಬಿಟ್ಟು ಕೈ ಮುಗಿದ್ಬಿಟ್ಟು ಹೋಗಿ ಆ ಸೊಪ್ಪು ಕಿತ್ಕೊಬಂದು ಜಬ್ಬಿ ಎಲ್ಲ ನನ್ನ ಆತ್ಮದಲ್ಲಿ ದೇವರಿಗೆಲ್ಲ ನೆಂದು ಆ ಮಾತ್ರ ಆ ಮಾಂಸಿನ ಜಬ್ಬಿ ಕೊಟ್ಟರೆ ನಾಳೆಗೆ ಪರವಾಗಿಲ್ಲ ಅಂತ ಮನೆಗೇನೆ ಬರ್ತಾಯಿದ್ದಾರೆ. ಇವತ್ತು ಕೊಡಬೇಕಾದ್ರೂ ನಾನು ನಮ್ಮ ತಂದೆಗೆ ನೆಂದು ಬಿಟ್ಟನೆ ನಾನು ಅದು ಕೊಡ್ತಾ ಇರೋದು. ಹಾ